ನಿಮಗೆ ಆ ಫಾರ್ಮುಲಾ ಎಲ್ಲ ಗೊತ್ತಾಗಿದ್ದು ಅಂದ್ರೆ ನಿಮ್ಮ ಅಜ್ಜಿ ಅಜ್ಜಿ ಮಾಡ್ತಾ ಇದ್ರು, ಅವ್ರು ಅದನ್ನೆಲ್ಲ ಬರ್ದಿಟ್ಟಿದ್ದಾರೆ. ಎಲ್ಲ ಆ ಡೈರಿ ಸಹ ಇದೆ, ನನ್ನ ಹತ್ರ ತೋರಿಸ್ತೇನೆ. ಈ ಫೇಸ್ ಪ್ಯಾಕ್ ಮುಖಕ್ಕೆ ಹಾಕುವಂತದ್ದು ಇದಿಷ್ಟು ಬರ್ದಿಟ್ಟಿದ್ದಾರೆ. ಆಮೇಲೆ ವೆಯ್ಟ್ ಲಾಸಿಗೆ, ಪೇನ್ ಆಯಿಲಿಗೆ, ಫುಲ್ ಇದೆ ನಿಮ್ಗೆ. ಕಡ್ಲೆ ಹೇಳುದಿಲ್ಲ ಅವ್ರಿಗೆ, ಹಾಕ್ಬೇಡಿ ಹೇಳ್ತಾರೆ. ಕಡ್ಲೆ ಹಿಟ್ಟು ಕೆಲವ್ರಿಗೆ ಕಪ್ಪು ಬರ್ತದೆ ಮುಖ, ಮತ್ತೆ ಡ್ರೈ ಆಗ್ತದೆ. ನಾ ಎಲ್ಲ ಸೋಪ್ಗಿಂತ ಇದು ಬೆಸ್ಟ್ ಸೋಪ್ ಹೇಳ್ತೇನೆ. ನಿಮಗೆ ಆ ಫಾರ್ಮುಲಾ ಎಲ್ಲ ಗೊತ್ತಾಗಿದ್ದು ಅಂದ್ರೆ ನಿಮ್ಮ ಅಜ್ಜಿ ಅಜ್ಜಿ ಮಾಡ್ತಾ ಇದ್ರು, ಅವ್ರು ಅದನ್ನೆಲ್ಲ ಬರ್ದಿಟ್ಟಿದ್ದಾರೆ. ಎಲ್ಲ ಆ ಡೈರಿ ಸಹ ಇದೆ, ನನ್ನ ಹತ್ರ ತೋರಿಸ್ತೇನೆ. ಅದ್ರಲ್ಲೆಲ್ಲ ಐಟಮ್ ಬರ್ದಿಟ್ಟಿದ್ದಾರೆ, ಅದ್ರ ಮುಖಾಂತರ ನಾನು ಬಂದೆ. ಎಲ್ಲ ಸಿಗ್ತದೆ ನೋಡಿ, ಇದ್ರಲ್ಲಿದೆ ನೋಡಿ, ಇಲ್ಲಿ ಫೇಸ್ ಪ್ಯಾಕ್ ಇದೆ ನೋಡಿ. ಈ ಫೇಸ್ ಪ್ಯಾಕ್ ಮುಖಕ್ಕೆ ಹಾಕುವಂತದ್ದು ಇದಿಷ್ಟು ಬರ್ದಿಟ್ಟಿದ್ದಾರೆ. ಆಮೇಲೆ ವೆಯ್ಟ್ ಲಾಸಿಗೆ, ಪೇನ್ ಆಯಿಲಿಗೆ, ಆಮೇಲೆ ಇದು ಹೇರ್ ಆಯಿಲ್ ಮಾಡುವಂಥದ್ದು. ಇದು ಹೇರ್ ಆಯಿಲ್ ಬ್ಲ್ಯಾಕಿಗೆ ಬೇರೆ, ನಾರ್ಮಲೇ ಬೇರೆ. ಆಮೇಲೆ ಇವೆಲ್ಲ ನಿಮ್ಮ ಅಜ್ಜಿ ಬರ್ದಿಟ್ಟಿರೋ ಫಾರ್ಮುಲಾ ಮಾಡ್ತಾ ಇದ್ರು, ಬಟ್ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಅದು ದಂತ ಮಂಜನ ಅದನ್ನು ಮಾಡ್ತೇವೆ. ಆಮೇಲೆ ಶುಗರ್ ಇದು, ನರ ದೌರ್ಬಲ್ಯಕ್ಕೆ ಬೇರೆ, ಮೂಲವ್ಯಾಧಿಗೆ. ಇದು ಸೈಂಧವಾದಿ ಲವಣ ತೈಲ ಹೇಳಿ, ಬಲ ತೈಲ ಅಥವಾ ಸೈಂಧವಾದಿ. ಈ ಇದನ್ನು ನಾವು ಸಹ ಮಾಡ್ತೇವೆ. ಇದಕ್ಕೆ ನಾಲ್ಕು ಬಗೆ ಉಪ್ಪೆ ಹಾಕಿರ್ತೇವೆ ನಾವು, ತುಂಬ ಒಳ್ಳೆಯದಿದು ನೋವಿಗೆ. ಇದು ಸಂಧಿ ನೋವಿಗೆಲ್ಲ ಹಾಕಿಡೋದು. ಇದೆಲ್ಲ ನೋಡಿ, ಇದಕ್ಕೆಲ್ಲ ಈಗ ಕೆಲವೆಲ್ಲ ನಮಗೆ ಹೆಸರು ಗೊತ್ತಿಲ್ಲ, ಯಾಕಂದ್ರೆ ಆಯುರ್ವೇದಿಕ್ ಅಂಗಡಿಯವರು ತಗೊಂಡು ಹೋದ್ರೆ ಅದು ಏನಂತ ಗೊತ್ತಿಲ್ಲ, ಅವ್ರ ಭಾಷೆಯಲ್ಲಿದೆ ಅವ್ರದ್ದು, ನಮ್ಗೆ ಗೊತ್ತಾಗಲಿಲ್ಲ. ಹಿಂಗಾಷ್ಟಕ ಚೂರ್ಣ ಎಲ್ಲ ಇದೆ, ಮಹಾರಾಷ್ಟ್ರದಿ ಚೂರ್ಣ. ಗಂಟು ನೋವು ಬರ್ತದಲ್ಲ ಅದಕ್ಕೆ ಹುಳುಕಜ್ಜಿಗೆ ಹಾಕುವಂಥದ್ದು. ಲಸುನಾದಿ ಚೂರ್ಣ ಈ ಪಕ್ಷವಾತ ಆದವರಿಗೆಲ್ಲ ಕೊಡ್ತಾ ಇದ್ರು. ಇದು ಲಸುನಾದಿ ಚೂರ್ಣ ಹೇಳಿ, ಪಾರ್ಶ್ವವಾಯುದ ಪಾರ್ಶ್ವವಾಯಿ ಪಕ್ಷವಾತ ಅವ್ರಿಗೆ ಕೊಡುದು. ಬೆಳ್ಳುಳ್ಳಿಯಿಂದ ಚೂರ್ಣ, ಇದೆಲ್ಲ ಮೆಡಿಸಿನ್ ಇದೆ. ಸೋರೆಸಿಸ್, ಎಕ್ಸಿಮಕ್ಕೆ, ಹುಳುಕಜ್ಜಿಗೆ, ಇದೆಲ್ಲ ಎಂತ ಹೆಸರು ಹೇಳಿ ಗೊತ್ತಿಲ್ಲ ಇದರದೆಲ್ಲ. ಸಪ್ತವಿಂಶತಿ ಗುಗ್ಗಳ ಹೇಳಿ, ಇದು ಗಂಟು ನೋವಿಗೆ ಕೊಡ್ತಾರೆ. ಅದ್ರದ್ದು ಇದೆಲ್ಲ ಇದೆಲ್ಲ ನೋಡಿ, ಅಷ್ಟೆಲ್ಲ ಆಲ್ರೆಡಿ ಬರ್ದಿಟ್ಬಿಟ್ಟು ಇದೆ. ಇದು ಎಲ್ಲದಕ್ಕೂ ಇದೆ, ಇದೆಲ್ಲ ಹೇರ್ ಆಯಿಲ್, ಹೇರ್ ಪ್ಯಾಕಿಗ್, ಪ್ರತಿಯೊಂದಕ್ಕೂ. ಮತ್ತೆ ಇದೆಲ್ಲ ಬೇಡ ಬಿಡಿ, ಪರ್ಸನಲ್ ಎಲ್ಲದಕ್ಕೂ ಇದೆ ಅದು. ಮತ್ತೆ ಮುಸ್ಲಿ ಹಾಕಿರುವಂಥದ್ದು ನೋಡಿ, ಆ ಮುಸ್ಲಿ ಪ್ರಾಯದವ್ರಿಗೆ ಮಾತ್ರ, ಮಕ್ಕಳಿಗೆ ಕೊಡ್ಲಿಕ್ಕಿಲ್ಲ. ಮಕ್ಕಳಿಗೆ ಯಾವ್ದು ಕೊಡ್ಬೇಕು, ಪ್ರಾಯದವರಿಗೆ ಯಾವ್ದು ಕೊಡ್ಬೇಕು ಅದನ್ನು ಬರ್ದಿದ್ದಾರೆ. ಅಲ್ಲ ಇವೆಲ್ಲ ಏನು ನೀವು ಬರ್ಕೊಂಡ್ರದ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಅಥವಾ ಹೆಂಗೆ? ಇಲ್ಲ ಇಲ್ಲ, ಅವ್ರದ್ದು ಡೈರಿ, ನಾನು ಅದೇ ಹೇಳಿದ್ದಿಲ್ಲ, ಅವ್ರದ್ದು ಹಳೇ ಡೈರಿಯಲ್ಲಿ ಎಲ್ಲ ಇತ್ತು. ಈ ನಮ್ದು ಇನ್ನು ಕೆಲವಿತ್ತು ಅವ್ರ ಹತ್ರ ಡೈರಿ, ಒಂದಿಷ್ಟು ಇತ್ತು ಬುಕ್ ಎಲ್ಲ. ಅಮ್ಮನ ತಮ್ಮನಿಗೆ ಹುಷಾರಿಲ್ಲಿದ್ದಾಗ ಹಾಸ್ಪಿಟಲ್ ಇದ್ದಿದ್ರು, ಅವರು ಮಲಗಿದಲ್ಲೇ ಆಗಿದ್ರು. ಅವಾಗ ನಾವು ಸ್ವಲ್ಪ ಚಿಕ್ಕ ಚಿಕ್ಕ ಇದ್ದವರು, ಜಾಸ್ತಿ ಏಜ್ ಆಗಿರಲಿಲ್ಲ, ಒಂದು 14-15 ಆಗಿರ್ಬೇಕು. ಅವ್ರು ಏನು ಮಾಡಿದ್ರು, ಅವ್ರ ಮಿಸ್ಸಸ್ಸಿಗೆ ಅದ್ರ ಬೆಲೆ ಗೊತ್ತಿಲ್ಲ. ಅವರು ಅವರು ಮೋಷನ್ ಮಾಡುವಾಗೆಲ್ಲ ಅದ್ರದ್ದನ್ನೇ ಹರಿದದ್ದು ಅದರಲ್ಲಿ ಕಟ್ಟಿ ಬಿಸಾಡಿದ್ರು. ಮತ್ತೆ ನಾನು ಎಷ್ಟೋ ವರ್ಷದ ನಂತರ ಬುಕ್ಕೆಲ್ಲಿದೆ ನೋಡುಗಿಲ್ಲ, ಮತ್ತೆ ಇನ್ನು ಆ ಮಂಚದ ಕಾಲಡಿಯಲ್ಲಿ ಅಲ್ಲಾಡ್ತದೆ ಹೇಳಿ ಇಟ್ಟು ಎಲ್ಲ ಬಿಸಾಡಿದ್ದಾರೆ. ಆಮೇಲೆ ಎತ್ತಿ ಇಟ್ಟ ನಮ್ಮ ಅಣ್ಣ, ಇದನ್ನ ಕೆಲವಿದೆ ನಿಮ್ಗೆ ಇದ್ರಲ್ಲಿ ನೋಡ್ಬೇಕಾದ್ರೆ ಫುಲ್ ಇದೆ ನಿಮ್ಗೆ. ನಮ್ಗೆಲ್ಲ ಚಿಕ್ಕವ್ರು ಇರುವಾಗ ನಾವು ಅವರದ್ದೇ ಮದ್ದು ನಮ್ಗೆಲ್ಲ ಹಾಗೆ. ಮತ್ತೆ ಸ್ನಾನಕ್ಕೆ ಮಾಡುವಾಗ್ಲೂ ಹಾಗೆ, ಕಡಲೆ ಹಿಟ್ಟಲ್ಲೆಲ್ಲ ಸ್ನಾನ ಮಾಡಿಸ್ತಾರಲ್ಲ, ನಮ್ಮಜ್ಜಿ ಕಡಲೆ ಹಿಟ್ಟು ನಮ್ಗೆ ಕೊಡುದಿಲ್ಲ ಇತ್ತು ಮೈಗೆ. ಹೆಸರು ಬೇಳೆ ಹಿಟ್ಟಿದೆ ಅಲ್ಲ, ಆ ಹೆಸರು ಬೇಳೆ ತಂದು ತೊಳೆದು ಒಣಸಿ ಒಂದು 4-5 ದಿವಸ ಒಣಸ್ತಾ ಇದ್ರೆ, ಆಮೇಲೆ ಮಿಕ್ಸಿಗೆ ಹಾಕಿ, ಅವಾಗ ಮಿಕ್ಸಿ ಇರ್ಲಿಲ್ಲ, ಒರ್ಲು ಒರ್ಲು ಹೇಳ್ತಾರೆ, ಅದನ್ನೆಲ್ಲ ಹಾಕಿ ಅದ್ರಲ್ಲಿ ಪುಡಿ ಮಾಡಿ ಅದಕ್ಕೆ ಲಾವಂಚ ಬೇರೆಲ್ಲ ಹಾಕ್ತಾ ಇದ್ರು, ಪರಿಮಳಕ್ಕೆ ಗಂಧದ್ದು ಇದನ್ನೆಲ್ಲ ಹಾಕಿ ಗಾಳಿಸಿ ಡಬ್ಬಕ್ಕೆ ಹಾಕಿ ಇಡ್ತಾ ಇದ್ರು. ಪುಡಿನ ಹಾಕಿ ಸ್ನಾನ ಮಾಡೋದು ಹಾಲಲ್ಲಿ ಕಲಸಿ ಅಂತದಿತ್ತು. ಕಡಲೆ ಹಿಟ್ಟಿಲ್ಲ, ಕಡಲೆ ಹಿಟ್ಟು ಇವತ್ತಿಗೆ ನಾವು ಫೇಸ್ ಪ್ಯಾಕಿನವ್ರು ಮಾಡ್ಕೊಂಡಿದ್ದೀವಿ. ಹೇಳುದಿಲ್ಲ ಅವ್ರಿಗೆ, ಹಾಕ್ಬೇಡಿ ಹೇಳ್ತಾರೆ. ಕಡಲೆ ಹಿಟ್ಟು ಕೆಲವ್ರಿಗೆ ಕಪ್ಪು ಬರ್ತದೆ ಮುಖ, ಮತ್ತೆ ಡ್ರೈ ಆಗ್ತದೆ. ಹೆಸರು ಹಿಟ್ಟು ನೀವು ಎಷ್ಟು ಹಾಕಿದ್ರು ಒಳ್ಳೇದು, ಈಗ ಮಕ್ಕಳಿಗೆ ಸ್ನಾನ ಮಾಡಿಸುವಾಗೆಲ್ಲ ಹೆಸರು ಹಿಟ್ಟು ಹಾಕಿ ಹೇಳುದು. ಈಗ ಲಾವಂಚ ಎಲ್ಲ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಲಾವಂಚ, ಅದು ಸಿಗ್ಲಿಲ್ಲ ಅಂದ್ರು ಖಾಲಿ ಹೆಸರು ಹಿಟ್ಟು ಹಾಕಿ. ಗಂಧದ ಪೌಡರ್ ಇದ್ರೆ ಗಂಧದ ಪೌಡರ್, ಅದು ಪೌಡರ್ ಅಂತ ಸಿಗುದು ಒರಿಜಿನಲ್ ಅಂತ ಹೇಳುದಿಲ್ಲ, ಅದನ್ನ ತಗೊಂಡ್ ಬನ್ನಿ ನೀವೇ ಪುಡಿ ಮಾಡಿ ಅದನ್ನ ಹಾಕಿದ್ರು ಒಳ್ಳೇದು, ಅದೆಲ್ಲ ತುಂಬಾ ಒಳ್ಳೇದೆ. ಸೋಪಿನ ಬದಲಿಗೆ ಅದನ್ನ ಯೂಸ್ ಮಾಡಬಹುದು ಅಂತ. ಹೌದು, ಅದು ಈಗ ಕೆಲವರು ಹೆಚ್ಚಿನವರು ಸೋಪ್ ಹಾಕಲ್ಲ,
ಇವತ್ತಿಗೂ ಕೆಲವರು ಸೋಪ್ ಹಾಕುದಿಲ್ಲ, ಕಡ್ಲಿ ಹಿಟ್ಟಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಅಂತವ್ರಿಗೆಲ್ಲ ಈ ಹೆಸರಿಟ್ಟು ಒಳ್ಳೇದು. ಮತ್ತೆ ಮಕ್ಕಳಿಗೆ ಹೆಸರಿಟ್ಟು ಏನು ಅಂದ್ರೆ ತ್ವಚೆ ಬಿಳಿ ಆಗಿರೋದಕ್ಕೆ ಬಿಳಿ ಆಗ್ತದೆ, ಮತ್ತೆ ಸಾಫ್ಟ್ ಇರ್ತದೆ, ಈ ತುರಿಕೆ ಎಲ್ಲ ಇರ್ತದಲ್ಲ ಅದಕ್ಕೆಲ್ಲ ಒಳ್ಳೇದಾಗ್ತದೆ, ಡ್ರೈ ಸ್ಕಿನ್ ಬರಲ್ಲ, ಹುಳುಕಜ್ಜಿ ಅದೆಲ್ಲ ಇರ್ತದಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೇದು. ಈಗ ಇಲ್ಲ ಅದೆಲ್ಲ, ಜೀರುವಾಗ್ಲೇ ಇಲ್ಲ ಅಲ್ಲ. ಈಗೆಲ್ಲ ಏನಾಗಿದೆ ಈಸಿ ಅನ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ ಸೋಪ್ ಇದ್ರೆ ಸಾಕಲ್ಲ, ಎರಡ್ ನಿಮಿಷ ಮೂರ್ ನಿಮಿಷ ಹಾಗೆ ಅದು ಗಮ್ಮ ಪರಿಮಳ ಇರ್ಬೇಕು, ಜಾಸ್ತಿ ನೊರೆ ಬೇರ್ಬೇಕು. ಅವ್ರಿಗೆ ಕೇಳುದ್ರಲ್ಲಿ ಅವ್ರಿಗೆ ಅದು ಕೆಮಿಕಲ್ ಇದೆ ಹೇಳಿ ಗೊತ್ತಾಗ್ಲಿಲ್ಲ. ಜಾಸ್ತಿ ಪರಿಮಳ ಅಂದ್ರೂ ಕೆಮಿಕಲ್ ಬೇಕು, ಜಾಸ್ತಿ ನೊರೆ ಅಂದ್ರೆ ಕೆಮಿಕಲ್ ಬೇಕು. ನಾವು ಹೀಗೆ ಕೊಟ್ಟು ಕೂಡಲೇ ಇದ್ರಲ್ಲಿ ನೊರೆ ಇಲ್ಲ, ಇದ್ರಲ್ಲಿ ಪರಿಮಳ ಇಲ್ಲ ಹೇಳ್ತಾರೆ. ನಾವು ಅವ್ರಿಗೆ ಮನದಟ್ಟು ಮಾಡ್ಬೇಕಾದ್ರೆ ಕಷ್ಟ. ಖಂಡಿತ. ಈಗ ಸೋಪ್ಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ನಿಮ್ಮ ಕಲರ್ ಕಲರ್ ಸೋಪ್ಗಳು ಕಾಣ್ತಾ ಇದೆ. ಸೊ ಅಂದ್ರೆ ಏನದು, ಏನ್ ವಿಶೇಷ ಈ ಸೋಪ್ಗಳು ಅಂದ್ರೆ ಇಲ್ಲೇ ಇದೆ ತೋಳಿ ಇದು ಅಂತ ಹೇಳಿದ್ರೆ, ಇದು ಮಂಜಿಷ್ಟ ಮತ್ತೆ ನೀಮ್ ಹಾಕಿ ಮಾಡಿರುವಂತದ್ದು. ಈ ಕಜ್ಜಿ ಆಗಿರ್ತದಲ್ಲ, ಮೈಯೆಲ್ಲ ತುರಿಸ್ತದಲ್ಲ, ಅದಕ್ಕೆ ಒಳ್ಳೇದು. ಮತ್ತೆ ಈ ಮುಖದಲ್ಲಿ ನನಗೆ ಒಂದು ಫೇಸ್ ಪ್ಯಾಕ್ ಹೇಳಿದಲ್ಲ ನಿಮ್ಗೆ, ಆ ಫೇಸ್ ಪ್ಯಾಕ್ ಹಚ್ಚಿದ ನಂತರ ಇದರಲ್ಲಿ ಮುಖ ತೊಳೆದ್ರೆ ನಿಮ್ಗೆ ಒಳ್ಳೇದು. ಈ ಪಿಂಪಲ್ಸ್ ಆಗುವವರಿಗೆ, ಪಿಂಪಲ್ಸ್ ಕಲೆ ಇರುವವರಿಗೆ ಇದಕ್ಕೆಲ್ಲ ತುಂಬಾ ಒಳ್ಳೇದು. ಯಾವುದೇ ಕೆಮಿಕಲ್ ಬೀಳಲ್ಲ ಇಲ್ಲ ಇಲ್ಲ. ಅದೇ ನಾನು ಹೇಳ್ದಲ್ಲ, ನೊರೆ ಕಡಿಮೆ ಪರಿಮಳ ಕಡಿಮೆ ಹೇಳಿ, ಜಾಸ್ತಿ ಮಾಡೋಕಾದ್ರೂ ಫುಲ್ ನಾವು ಕೆಮಿಕಲ್ ಹಾಕ್ಬೇಕಾಗ್ತದೆ. ನಿಮ್ಗೆ ಆಯುರ್ವೇದಿಕ್ ಕೊಳೆ ತೆಗೆಯುತ್ತೆ, ಕೊಳೆ ತೆಗೆಯುತ್ತದೆ. ನೀವು ಈಗ ಸ್ನಾನ ಮಾಡೋ ಮುಖ ತೊಳಿವಾಗ ನಿಮ್ಗೆ ಇದ್ರಲ್ಲಿ ಪುಡಿ ಸಿಗ್ತದೆ, ಅವಾಗ ನಿಮ್ಗೆ ಗೊತ್ತಾ ಓ ಇದು ಆಯುರ್ವೇದಿಕ ಹೌದು ಪುಡಿ ಸಿಗ್ತಾ ಇದೆ ಅಲ್ಲ ಹೇಳಿ. ಈಗ ಬೇರೆ ಸೋಪ್ ಹಾಕಿದ್ರೆ ನಿಮ್ಗೆ ಪುಡಿ ಸಿಗಲ್ಲ. ಅದೇ ಕೆಲವರು ಆಯುರ್ವೇದಿಕ ಹೇಳಿ ಹೇಳ್ತಾರೆ, ಅದು ಆಯುರ್ವೇದಿಕ ಏನು ಸಿಗುದಿಲ್ಲ ಆದ್ರೂ ಆಯುರ್ವೇದಿಕ ಹೇಳ್ತಾರೆ, ಅದು ಗೊತ್ತಿರಲ್ಲ. ಸುಮ್ನೆ ಒಂದು ರೇಟ್ ಜಾಸ್ತಿ ಮಾಡಕ್ಕೆ ಆಯುರ್ವೇದಿಕ ಅಂತ. ಇದು ಅಂದ್ರೆ ಇದು ನೀವೇ ತಗೊಂಡು ನೀವೇ ನೋಡ್ಬೇಕು ಹೌದಲ್ವಾ ಹೇಳಿ. ಆಯುರ್ವೇದಿಕ ಎಲ್ಲ ಸೋಪ್ಗಿಂತ ಇದು ಬೆಸ್ಟ್ ಸೋಪ್ ಹೇಳ್ತೀನಿ. ಆ ನಾಲ್ಕು ಪೌಡರ್ದು ರೇಟ್ಸ್ ಒಂದು ಅಂದಾಜು ಹೇಳೋದಾದ್ರೆ, ಈಗ ಅಂತ ಹೇಳಿದ್ರೆ ಶುಗರ್ ಇದು 230 ರೂಪಾಯಿ ಒಂದು ಡಬ್ಬಕ್ಕೆ, ಅದು ನಿಮಗೆ 20 ದಿವಸ ಬರುತ್ತದೆ. ಮೂಲೆ ವ್ಯಾಧಿದು ಮಾತ್ರ 400 ರೂಪೀಸ್, ಅದರಲ್ಲಿ ಒಂದು ವಸ್ತು ಕಾಸ್ಟ್ಲಿ ಇದೆ ಹಾಗಾಗಿ 400 ರೂಪೀಸ್, ಅದು ನಿಮಗೆ 15 ದಿವಸ ಬರ್ತದೆ. ಆಮೇಲೆ ಇದು ಇದೆಲ್ಲ 180 ರೂಪಾಯಿ, ಗ್ಯಾಸ್ಟ್ರಿಕ್ ಇದು ಕಿಡ್ನಿ ಸ್ಟೋನ್ ಇದೆಲ್ಲ 180 ರೂಪಾಯಿ, ಜಾಸ್ತಿ ಕಾಸ್ಟ್ಲಿ ಇಲ್ಲ. ಇದು ಪ್ರೋಟೀನ್ ಪೌಡರ್ ಮಾತ್ರ ಇದಕ್ಕೆಲ್ಲ ಅಶ್ವಗಂಧ ಶತವರಿ ಅಂದರೆ ಕಾಸ್ಟ್ಲಿ, ನಿಮ್ಗೆ ಗೊತ್ತಿದೆಯಲ್ಲ. ಬಾದಾಮ್ ಕೇಸರಿ ಎಲ್ಲ ಇದೆ. ಇದು 350 ಗ್ರಾಮ್ ಇದೆ ಇದರಲ್ಲಿ 350. ಇದು ನಿಮ್ಗೆ ಒಂದೂವರೆ ತಿಂಗಳು ಬರ್ತದೆ ಮಾತ್ರ ಡಬ್ಬ ಹಾಕುದು. ಒಂದು ಚಮಚ ಹಾಕಿದ್ರೆ 3 ಜನ ಕುಡಿಬೋದು 3 ಗ್ಲಾಸಿಗೆ, ಇಲ್ಲ ಮಕ್ಕಳಿಗೆ ಅದು 1/2 ಚಮಚ ಹಾಕಿದ್ರೆ ಸಾಕು ನೀವು ಅಷ್ಟೇ ಕೊಡುವಂಥದ್ದು. 1.5 ರಿಂದ 2 ತಿಂಗಳು ಬರ್ತದೆ ಒಂದು ಡಬ್ಬ ನಿಮಗೆ. ಯಾವುದು ನಿಮ್ಗೆ ಹಾರ್ಲಿಕ್ಸ್ ಬದಲು ಇದನ್ನ ಕುಡಿಬೋದು, ತುಂಬಾ ಒಳ್ಳೇದು. ಅದ್ ನಾ ಹೇಳಲಿಲ್ಲ ಯಾಕಂದ್ರೆ ಇನ್ನೊಂದು ಕಂಪ್ನಿ ನಾವು ಹೇಳಲ್ಲ, ಯಾವುದೇ ಕಂಪ್ನಿ ಆಗ್ಲಿ. ಈಗ ಹಾಲಿನ ಜೊತೆ ಹಾಕೊಂಡು ಕುಡಿಯುವಂತ ಪೌಡರ್ಗಳು ಬದಲು ಇದನ್ನ ಬಳಸಿದ್ರೆ ಒಳ್ಳೇದು. ಮತ್ತೆ ಈಗ ಅದೇನು ದಪ್ಪ ದಪ್ಪ ನಿಮ್ ಮಣ್ಣಿ ಟೈಪ್ ಮಕ್ಕಳೆಲ್ಲ ಇಷ್ಟಪಡುವುದಿಲ್ಲ ಕೆಲವು, ಹಾಗೇನಿಲ್ಲ. ಇದು ನಿಮ್ಗೆ ಡೈರೆಕ್ಟ್ ಹೇಗಿದೆಲ್ಲ ಬೇರೆ ಎಲ್ಲ ಕುಡಿತೀರಲ್ಲ ಅದೇ ರೀತಿ ಮಕ್ಕಳಿಗೆ ಇಷ್ಟ ಆಗ್ತಾರೆ, ಕೆಲವು ಮಕ್ಕಳಿಗೆ ಇಷ್ಟಪಡ್ತಾರೆ. ಸರಿ, ಇಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನಾನು ಕುಡಿದ್ನಲ್ಲ ನನಗೆ ತುಂಬಾ ಖುಷಿ ಆಯ್ತದ. ಮತ್ತೆ ನಿಮ್ಗೆ ಸ್ವಲ್ಪ ಎನರ್ಜಿ ಬರ್ತದೆ. ಹೌದೌದು, ಡೈಲಿ ನೀವು ಒಂದು ಇಟ್ಟು ಸ್ವಲ್ಪ ದಿವಸ ಕುಡಿದ್ರೆ ಎಂತ ನರದ ಪ್ರಾಬ್ಲಮ್ ಇದ್ರೂ ಹೋಗ್ತದೆ. ಕೆಲವ್ರಿಗೆ ಇರ್ತಾರೆ ಲಾಡ್ತಾ ಇರ್ತಾರೆ, ಪಾಪ ಅವರಿಗೂ ಸಹ ಒಳ್ಳೇದಾಗ್ತದೆ.